गुड इवनिंग सुबह इवनिंग सर ಹೇಗಿದ್ದೀರಾ ಆರಾಮಾಗಿದ್ದೀರಾ ಕೇಳಿಸ್ತಿದ್ದೀರಾ ನಾನು ಮಾತಾಡಿಸೋದು ಹಾ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡೋಣ ಒಂದು ಮೂವಲ್ ಚೆಕ್ ಮೇಟ್ ಮಾಡಬೇಕು ವೈಟ್ ಟು ಪ್ಲೇ ಇನ್ ಚೆಕ್ ಮೇಟ್ ಬ್ಲ್ಯಾಕ್ ಇನ್ ಒನ್ ಮೂವಲ್ ಚೆಕ್ ಮೇಟ್ ಮಾಡಬೇಕು ಬ್ಲ್ಯಾಕನ್ನ ಹಲೋ ಚೆಕ್ಮೇಟ್ ಅಂತ ಹೇಳ್ಕೊಟ್ಟಿದ್ನಲ್ಲ ಗೊತ್ತಾ ಹಲೋ 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 ಕೇಳಿಸ್ತಿದ್ದೇನಾ ಹಲೋ 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 ಸರ್ ಕೇಳಿಸ್ತಿಲ್ವಾ ಕೇಳಿಸ್ತಿದ್ದೇನಾ ಈಗ ಕೇಳಿಸ್ತಿದ್ದೀನಿ ಚೆಕ್ಮೇಟ್ ಅಂತ ಹೇಳ್ಕೊಟ್ಟಿದ್ನಲ್ಲ ಒಂದ್ ಮೂವಲ್ ಚೆಕ್ಮೇಟ್ ಮಾಡ್ಬೇಕು ಬ್ಲಾಕ್ ವೈಟ್ ಟು ಪ್ಲೇನ್ ಚೆಕ್ಮೇಟ್ ಬ್ಲಾಕ್ ಇನ್ ಒನ್ ಮೂವ್ ಕೇಳಿಸ್ತಿದ್ದೀರಾ ಚೆಕ್ಮೇಟ್ ಅಂತ ಹೇಳ್ಕೊಟ್ಟಿದ್ದೀರ ಗೊತ್ತಾ ಹೇಳು ಒಂದ್ ಮೂವಲ್ ಚೆಕ್ಮೇಟ್ ಮಾಡ್ಬೇಕು ಬ್ಲ್ಯಾಕನ್ನ ಮಾತಾಡಿದ್ರೆ ಗೊತ್ತಾಗತ್ತೆ ನೀವು ಕಳಿಸ್ತಿದ್ದೀರಾ ಇಲ್ಲ ಅಂತೇಳಿ ಹಲೋ ಮಾತಾಡಿ ಹಲೋ ಹಲೋ ಸರ್ ಒಂದ್ ಮೂವಲ್ ಚೆಕ್ಮೇಟ್ ಮಾಡ್ಬೇಕು ಬ್ಲಾಕನ್ನ ಹಲೋ ಹಲೋ ಸರ್ ಹಾ ಹೇಳಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಸ್ಕ್ರೀನ್ ಶೇರ್ ಆಗಿದೆಯಾ ಸ್ಕ್ರೀನ್ ಕಾಣಿಸ್ತಿದೇನ ಸ್ಕ್ರೀನ್ ಕಾಣಿಸ್ತಿದ್ದೀರಾ ಈಗ ಹೇಳಿ ಮಾತಾಡ್ತೀರಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಒಂದ್ ಮೂವಲ್ ಚೆಕ್ಮೇಟ್ ಮಾಡ್ಬೇಕು ಬ್ಲಾಕನ್ನ ಹಲೋ 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 ಮಾತಾಡಿ ಯಾರಾದ್ರೂ ಸ್ಟೂಡೆಂಟ್ಸ್ ಯಾರಾದ್ರೂ ಚೆಕ್ಮೇಟ್ ಮಾಡಿ ಮಾತಾಡಿದ್ರೆ ಗೊತ್ತಾಗತ್ತೆ ಮಾತಾಡ್ತೀರಾ ಅಂತೇಳಿ ಗೊತ್ತಾಗ್ತೀರಾ ಇಲ್ಲ ಅಂತೇಳಿ ಸರ್ ಹೇಳಿ ಆರ್ ಡಿ ಐ ಈಗ ಹಿಂಗ್ ಇದು ಹೊಡಿಯಕ್ಕಾಗಲ್ಲ ಹಿಂಗ್ ಮುಂದೆ ಬರಕ್ಕಾಗಲ್ಲ ಇದು ಚೆಕ್ಮೇಟ್ ಅಂತ ಹೇಳ್ತಾರೆ ಗೊತ್ತಾಯ್ತಾ ಇನ್ನೊಂದ್ ಪ್ರಾಬ್ಲಮ್ ಕೊಡ್ಲ ವೈಟ್ ಟು ಪ್ಲೇನ್ ಚೆಕ್ಮೇಟ್ ಬ್ಲಾಕ್ ಒಂದ್ ಮೂವಲ್ ಚೆಕ್ಮೇಟ್ ಮಾಡ್ಬೇಕು ಬ್ಲಾಕ್ ಹೋದ್ವರ
ಹೇಳ್ತಿದ್ರಿ ಈಗ ಒಬ್ರು ಹೇಳ್ತಿಲ್ಲ ಕಾಣಿಸ್ತಿದೆಯಲ್ಲ ಸ್ಕ್ರೀನ್ ಬರ್ತಿದೇನ ಸ್ಕ್ರೀನ್ ಬರ್ತಿದೇನ ಸ್ಕ್ರೀನ್ ಮಾತಾಡಿ ಸ್ಕ್ರೀನ್ ಕಾಣಿಸ್ತಿದೆ ಮಾತಾಡಿ ಸಾರ್ ಒಬ್ರೇ ಮಾತಾಡಿದ್ರಲ್ಲ ಕ್ವಶನ್ಗೆ ಆನ್ಸರ್ ಕೊಡಿ ಮಾತಾಡಿ ಮಾತಾಡಿದ್ರೆ ಗೊತ್ತಾಗತ್ತೆ ಮಾತಾಡ್ತಿದ್ರು ಈಗ ಇವರ ಯಾರು ಮಾತಾಡ್ತಿಲ್ಲ ಗೊತ್ತಿಲ್ಲ ಸರ್ ಸರ್ ಹೇಳಿ ಸರ್ ಇವಾಗ ಮಾತಾಡ್ತಿದ್ದಾರೆ ಮಾತಾಡಿ ವೈಟ್ ಒಂದ್ ಮೂವಲ್ ಚೆಕ್ ಬಿಟ್ ಮಾಡ್ಬೇಕು ಹೇಗೆ ಅಂತ ಹೇಳ್ತೀರಾ ಹೇಗೆ ಅಂತ ಹೇಳಿ ಅರ್ಥ ಆಯ್ತಾ ಅದು ಅರ್ಥ ಆಯ್ತು ಬಿಷಪ್ H7 ಈಗ ಕಿಂಗ್ ಮುಂದ್ ಬರಕ್ಕೂ ಆಗಲ್ಲ ಇಲ್ಲಿಗೂ ಬರಕ್ಕಾಗಲ್ಲ ಇಲ್ಲಿಗೂ ಬರಕ್ಕಾಗಲ್ಲ ಈಗ ನೈಟ್ ಇಂದ ಚೆಕ್ ಇದೆ ಇದಕ್ಕೆ ಚೆಕ್ ಮೇಟ್ ಅಂತ ಹೇಳ್ತಾರೆ ಈಗ ಸ್ಟೇಲ್ ಮೇಟ್ ಅಂತ ಹೇಳಿದ್ರೆ ಡ್ರಾ ಅದನ್ನೊಂದನ್ನ ತೋರಿಸ್ತೀನಿ ಮಾತಾಡಿದ್ರೆ ಗೊತ್ತಾಗ್ತಿದೆ ಅಂತ ಗೊತ್ತಾಗತ್ತೆ ನೀವು ಮಾತಾಡೋದ್ರೆ ಕಷ್ಟ ಕಾಣಿಸ್ತಿದೆ ಸ್ಕ್ರೀನ್ ಅವ್ರು ಆನ್ಸರ್ ಕೊಡ್ತಿಲ್ಲ ರಕ್ಷಿತಾ ಮಾತಾಡಿ ಹಲೋ ಹೇಳಿ ಸ್ಟೇಲ್ ಮೀಟ್ ಅಂದ್ರೆ ಏನಕ್ಕೆ ಗೊತ್ತ ನಿಮಗೆ ಸ್ಟೇಲ್ ಮೀಟ್ ಅಂದ್ರೆ ಏನಂತ ಗೊತ್ತಾ ಇಲ್ಲಿ ಚೆಕ್ ಬಂದಿರುತ್ತೆ ಈಗ ಕಿಂಗ್ ಮುಂದೋದ್ರೆ ಮುಂದೋದ್ರೆ ಸೋತೋಗ್ಬಿಡ್ತಾನೆ ಅದಕ್ಕೆ ಇದನ್ನ ಹೊಡಿತಾನೆ ಈಗ ಕ್ವೀನ್ ಕ್ವೀನ್ ಹೊಡಿತಾನೆ ಇದಕ್ಕೆ ರಾಜ ಎಲ್ಲೂ ಮೂವ್ ಮಾಡಕ್ಕಾಗಲ್ಲ ರಾಜ ಚೆಕ್ಕು ಇಲ್ಲ ಇದಕ್ಕೆ ಸ್ಟೇಲ್ ಮೇಟ್ ಅಂತ ಹೇಳ್ತಾರೆ ಇದು ಡ್ರಾ ಚೆಕ್ ಮೇಟ್ಗೂ ಸ್ಟೇಲ್ ಮೇಟ್ಗೂ ಏನ್ ವ್ಯತ್ಯಾಸ ಚೆಕ್ಮೇಟ್ ಇದ್ರೆ ರಾಜ ಸತ್ತೋದ ಸ್ಟೇಲ್ ಮೇಟ್ ಇದ್ರೆ ರಾಜರಿಗೂ ಮೂವ್ಮೆಂಟ್ ಇಲ್ಲ ಎಲ್ಲೂ ಮೂವ್ ಮಾಡಕ್ಕಾಗಲ್ಲ ಅದು ಡ್ರಾ ಅಂತ ಹೇಳ್ತಾರೆ ಅದಕ್ಕೆ ಸ್ಟೇಲ್ ಮೇಟ್ಗೂ ಚೆಕ್ ಮೇಟ್ಗೂ ಏನ್ ವ್ಯತ್ಯಾಸ ಗೊತ್ತಿಲ್ಲ ಸರ್ ಗೊತ್ತು ಚೆಕ್ ಮೇಟ್ ಅಂದ್ರೆ ರಾಜ ಸತ್ತೋದ ಅಂತೇಳಿ ಸ್ಟೇಲ್ ಮೇಟ್ ಅಂದ್ರೆ ಸ್ಟೇಲ್ ಮೇಟ್ ಅಂದ್ರೆ ಡ್ರಾ ರಾಜ ಎಲ್ಲೂ ಮೂವ್ ಮಾಡಕ್ಕಾಗಲ್ಲ ಕಿಂಗ್ ರಾಜನ್ ಚೆಕ್ಕು ಇಲ್ಲ ಅದಕ್ಕೆ ಸ್ಟೇಲ್ ಮೇಟ್ ಅಂತ ಹೇಳ್ತಾರೆ ಗೊತ್ತಾಯ್ತಾ ಇನ್ನೊಂದು ಡ್ರಾ ತೋರಿಸ್ತೀನಿ ಈಗ ಬ್ಲಾಕ್ ರಾಜನ್ ಒಂದ್ ಮೂರ್ ಚೆಕ್ ಮೇಟ್ ಮಾಡ್ತಾ ಇದೆ ಅದನ್ನ ಅವಾಯ್ಡ್ ಮಾಡಕ್ಕೆ ಡ್ರಾ ಮಾಡ್ತಾರೆ ವೈಟ್ ಅದಕ್ಕೆ ಏನಿರ್ತಾರೆ ಪರ್ಪೆಕ್ಚುವಲ್ ಚೆಕ್ ಅಂತ ಹೇಳ್ತಾರೆ ಇಲ್ಲಿಗೆ ಬಂದ್ರೆ ಚೆಕ್ ಇಲ್ಲಿಗೆ ಬಂದ್ರು ಚೆಕ್ ಈಗ ಮುಂದ್ ಬಂದ್ರು ಚೆಕ್ ಇದಕ್ಕೆ ಪರ್ಪೆಕ್ಚುವಲ್ ಚೆಕ್ ಅಂತ ಹೇಳ್ತಾರೆ ಇದನ್ನು ಡ್ರಾ ಪರ್ಪೆಕ್ಚುವಲ್ ಚೆಕ್ ಡ್ರಾ ಪರ್ಫೆಕ್ಚುವಲ್ ಚೆಕ್ ಡ್ರಾ ಹೇಳ್ಕೊಡ್ತಾವ್ನೆ ನಾಯಿಗಳು ಬಡ್ಕೊಂತಂಗ್ ಬಡ್ಕೊಂತಾವ್ರಿ ಕೆಟ್ಟ ಮಾತು ಮಾತಾಡ್ಬಿಟ್ರೆ ಈ ಸಾರ್ ಬುಕ್ ಅಂತ ಹೋಗಿತ್ತಾರೆ ಹೇಳಿ ಹೇಳಿ ಸಾಕಾಗ ಹೋಗ್ಬಿಟ್ಟೈತಮ್ಮ ನಮ್ಗೆ ನುಚ್ಚಿ ಅಸಿನ ಫೋನ್ ಅಲ್ಲಿ ಅದಕ್ಕೆ ಹಲೋ ಮೇಡಮ್ ನೀವು ಜಾಯಿನ್ ಆಗಿದ್ದೀರಾ ಅಲ್ಲ ವೇಟಿಂಗ್ ರೂಮ್ ಅಲ್ಲಿ ಇದ್ದೀರಾ ನೀವು ವೇಟಿಂಗ್ ರೂಮ್ ಅಲ್ಲಿ ತೋರಿಸ್ತಿದ್ಯಾ
ನಿಮ್ಮ ನೇಮ್ ಏನು ನೇಮ್ ಇದೆ ನಿಮ್ಮ ನೇಮ್ ಇಲ್ಲಿ ಕಾಣಿಸ್ತಿಲ್ಲ ಮೇಡಂ ಅದು ಕಾಣಿಸ್ತಿಲ್ಲ ನಾನು ಅಡ್ಮಿಟ್ ಆರ್ ಮೋ ಇನ್ವೈಟ್ ವೈಟ್ ಟು ಪ್ಲೇನ್ ಚೆಕ್ ಬೈಟ್ ಬ್ಲಾಕ್ ಇನ್ ಒನ್ ಮೂವ್ ಒನ್ ಮೂವಲ್ಲಿ ಚೆಕ್ ಬೈಟ್ ಮಾಡ್ಬೇಕು ವೈಟ್ ಬ್ಲಾಕ್ ನೋಡು ಕಿಂಗ್ ಇದು ನೋಡಿಯಕ್ಕಾಗಲ್ಲ ಇಲ್ಲೂ ಬರಕ್ಕಾಗಲ್ಲ ಇದಕ್ಕೂ ಬರಕ್ಕಾಗಲ್ಲ ಇದಕ್ಕೆ ಚೆಕ್ ಮೇಟ್ ಅಂತ ಹೇಳ್ತಾರೆ ಗೊತ್ತಾಯ್ತಾ ಸ್ಟೇಲ್ ಮೇಟ್ಗೂ ಚೆಕ್ ಮೇಟ್ಗೂ ಏನು ವ್ಯತ್ಯಾಸ ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್ ಒನ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು ಒನ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು ಒನ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು ಹೇಳಿ ಗೊತ್ತಿದ್ರೆ ಹೇಳಿ ಗೊತ್ತಿದ್ರೆ ಹೇಳಿಪ್ಪ ಮಕ್ಕಳೇ ಗೊತ್ತಿದ್ರೆ ಹೇಳಿ ಗೊತ್ತಿಲ್ದಿದ್ರೆ ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ ಟ್ಯಾಲೆಂಟ್ ಆಗಿರ್ಬೇಡಿ ಗೊತ್ತಿದ್ರೆ ಹೇಳಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್ ಅಂತ ಹೇಳಿ ಮತ್ತೆ ರಿಪೀಟ್ ಮಾಡ್ತಾರೆ ಸಾರ್ ನನಗೆ ಸ್ವಲ್ಪ ಇಂಟ್ರಾಕ್ಟಿವ್ ಆಗಿದ್ರೆ ಗೊತ್ತಾಗುತ್ತೆ ಮಾತಾಡ್ತಿದ್ರೆ ಗೊತ್ತಾಗುತ್ತೆ ಅರ್ಥ ಆಗ್ತಿದ್ರೆ ಇಲ್ಲ ಅಂತ ಗೊತ್ತಾಗುತ್ತೆ ಹೌದೌದು ಸರ್ ಸ್ಟೂಡೆಂಟ್ಸ್ ಇವತ್ತೇನಾಗಿದೆ ನಿಮ್ಗೆ ಮಾತಾಡಿಪ್ಪ ಯಾರು ಏನು ಅನ್ನಲ್ಲ ಮಾತಾಡಿ ರಕ್ಷಿತಾ ಅವ್ರೇ ರಕ್ಷಿತಾ ಮತ್ತೆ ಹಬಿ ವೀಣಾ ಅವ್ರೆ ಮಾತಾಡಿ 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 ಸಾರ್ ಹೇಳಿದ ಕ್ವಶನ್ ಆನ್ಸರ್ ಕೊಡಿ ಸಾಕು ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ ಇಲ್ಲಾಂದ್ರೆ ಇಲ್ಲ ಕೇಳ್ಕೊಳ್ಳಿ ಆಯ್ತಾ ಏನ್ ಹೇಳ್ತಾರ ಕೇಳ್ಕೊಳ್ಳಿ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ ಆಯ್ತಾ ರಕ್ಷಿತಾ ಇವಾಗ ನಿಮ್ಗೆ ಗೊತ್ತಿಲ್ಲ ತಾನೆ ಹೇಳಿಸ್ಕೊಳ್ಳಿ ಹೇಳಿಸ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ ಸರ್ ಸರ್ ಅಂತ ಕೇಳಿ ಫಸ್ಟ್ ಇಂದ ಹೇಳ್ಕೊಡಿ ಸರ್ ಅಂತ ಕೇಳಿ ಲಾಸ್ಟ್ ಟೈಮ್ ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಿರ್ಲಿಲ್ಲ ಅಲ್ವಾ ಕೇಳ್ಕೊಳ್ಳಿ ಇಲ್ಲಿಗೆ ಬಂದು ಚೆಕ್ ಮೇಟ್ ಏನ್ ಯಾವ್ದಿಂದ ಹೇಳ್ಕೊಡ್ಬೇಕು ಸ್ಟೇಲ್ ಮೇಟ್ ಹೇಳ್ಕೊಡ್ಬೇಕಾ ನಿಮಗೆ ಇನ್ನು ಫಸ್ಟ್ ಇಂದ ಹೇಳ್ಕೊಡ್ಬೇಕು ಸರ್ ಓದ್ಬೇಕಲ್ಲ ನಮ್ಗೆ ಸಿಲ್ಲ ಅಂತ ನೋಡು ನಿಮ್ಮ ಬಲ್ಭಾಗದಲ್ಲಿ ವೈಟ್ ಸ್ಕ್ವೇರ್ ಇದೆ ಗೊತ್ತಾಯ್ತಾ ಇದಕ್ಕೆ ಗೊತ್ತಿಲ್ಲ ಸರ್ ಹಿಂಗ್ ಅಂತ ಹೇಳ್ತಾರೆ ಹಿಂಗ್ ಪಕ್ಕ ರಾಜನ್ ಪಕ್ಕ ಯಾರಿರ್ತಾರೆ ಅದು ಕ್ವೀನ್ ಅಂತ ಹೇಳ್ತಾರೆ ಅದ್ರ ಪಕ್ಕ ಏನ್ ಹೇಳುತ್ತೆ ಸೈನಿಕ ಬಿಷಪ್ ರಾಜ ರಾಣಿ ಪಕ್ಕ ಬಿಷಪ್ ಇರುತ್ತೆ ಒಂಟೆಗ್ ಬಿಷಪ್ ಅಂತ ಹೇಳ್ತಾರೆ ನೈಟ್ ಸರ್ ವಿ ಕಾಂಟ್ ಲಿಸನ್ ಸೇ ಇಟ್ ಲೌಡ್ಲಿ ಸರ್ ಐ ಆಮ್ ಲೌಡರ್ ಐ ಆಮ್ ಲೌಡರ್ ಯು ನಿಮಗೆ ಕೇಳಿಸ್ತಿದೆಯಮ್ಮ ಸರ್ ಮಿಸ್ ಸ್ವಲ್ಪ ಜೋರಾಗಿ ಹೇಳಿ ಅಂತ ಹೇಳಿ ಮಿಸ್ ಕೇಳಿಸ್ತಿಲ್ವಾ ವಾಲ್ಯೂಮ್ ಇದ್ ಮಾಡು ಆನ್ ಮಾಡಿದ್ದೀನಿ ಮಿಸ್ ಹೌದಾ ಸರ್ ಮುಂದೆ ನೈಟ್ ಅಂತ ಹೇಳ್ತಾರೆ ಇದಕ್ಕೆ ಕುದುರೆಗೆ ನೈಟ್ ಅಂತ ಹೇಳ್ತಾರೆ ಅದ್ರ ಪಕ್ಕ ಆನೆ ಅಂತಿರುತ್ತೆ ಅದಕ್ಕೆ ರುಕ್ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಈಗ ಒಂದೊಂದೇ ಮೂಮೆಂಟ್ ಹೇಳ್ಕೊಡ್ತೀನಿ ಅನುಷ್ ಇದೆಯಾ ಹಲೋ
ಹಲೋ ಬನ್ನಿ ಸರ್, ಅರೇಂಜ್ ಮಾಡ್ತೀನಿ. ಕೇಳಿಸೋದೇ ಇಲ್ಲ ಅವ್ರಿಗೆ. ಈಗ ಬಿಷಪ್ ಒಂಟೆ ಇಲ್ವಾ, ಸ್ಲ್ಯಾಂಟಿಂಗ್ ಆಗೋಗುತ್ತೆ ಗೊತ್ತಾ, ಜಂಪ್ ಮಾಡಕ್ಕಾಗಲ್ಲ, ಅಡ್ಡೈಸಿದ್ರೆ ಜಂಪ್ ಮಾಡಕ್ಕಾಗಲ್ಲ, ಸ್ಲ್ಯಾಂಟಿಂಗ್ ಆಗಿ ಹೀಗೆ ಹೊಡಿಯತ್ತೆ. ಕರೆಕ್ಟಾ ಸರ್? ಒಂಟೆ ಸ್ಲ್ಯಾಂಟಿಂಗ್ ಆಗಿ ಹೋಗುತ್ತೆ. ಇದಕ್ಕೆ ಬಿಷಪ್ ಸ್ಲ್ಯಾಂಟಿಂಗ್ ಆಗಿ ಹೋಗುತ್ತೆ ಗೊತ್ತಾಯ್ತಾ. ಈ ಕಡೆ ಇದ್ರೆ ಮುಂದೆ ಹೋಗಕ್ಕಾಗತ್ತ, ಇದ್ರ ಮುಂದೆ ಹೋಗಕ್ಕಾಗತ್ತಾ? ಆಗಲ್ಲ ಅಂತೇಳಿ ಆಗಲ್ಲ ಸರ್, ಆಗಲ್ಲ. ಓಕೆ, ಈಗ ಮೂಮೆಂಟ್ ತೋರಿಸ್ತೀನಿ. ರುಕ್, ಆನೆಗ್ ರುಕ್ ಅಂತ ಹೇಳ್ತಾರೆ. ಈಗ ಸ್ಟ್ರೈಟ್ ಆಗೋ ಹೋಗುತ್ತೆ, ಈ ಸ್ಲೀಪಿಂಗ್ ಲೈನು ಹೋಗುತ್ತೆ, ಸ್ಲ್ಯಾಂಟಿಂಗ್ ಲೈನು ಹೋಗುತ್ತೆ. ಇದಕ್ಕೆ ಸ್ಟ್ರೈಟ್ ಅಂತ ಹೇಳ್ತಾರೆ, ನೇರವಾಗಿ ಓಡಿ ಹೋಗೋದ್ ಕಾಲಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಸ್ಟ್ರೈಟ್ ಆಗಿ ಹೋಗುತ್ತೆ. ಮೀನು ಹೇಗ್ ಹೋಗತ್ತೆ? ಒಂಟೆ ತರನು ಹೋಗತ್ತೆ, ಆನೆ ತರನು ಹೋಗತ್ತೆ, ಹೀಗೂ ಹೋಗತ್ತೆ, ಹೀಗೂ ಹೋಗ, ಈ ಕಡೆನು ಹೋಗತ್ತೆ. ಸರ್ ಸ್ಕ್ರೀನ್ ಕರೆಕ್ಟ್ ಆಗಿ ಬರ್ತಿಲ್ಲ ಸರ್. ಅಡ್ಮಿಟ್ ಅಡ್ಮಿಟ್ ಅಂತ ಕೇಳ್ತಾ ಇದ್ದಾರೆ. ಮೀನು ಸ್ಲ್ಯಾಂಟಿಂಗ್ ಆಗೂ ಹೋಗುತ್ತೆ, ಸ್ಟ್ರೈಟ್ ಆಗೂ ಹೋಗುತ್ತೆ. ಗೊತ್ತಾಗ್ತಿದೆನಾ? ಗೊತ್ತಾಗ್ತಿದೆನಾ? ವಿಡಿಯೋ ಇಸ್ ನಾಟ್ ವಿಸಿಬಲ್ ಸರ್. ಎಸ್ ಸರ್. ಯಾರು ಕಾಣ್ತಿಲ್ಲ ಮಾ? ನನಗೆ ಮಾ ವಿಡಿಯೋ ಕಾಣ್ತಿಲ್ಲ. ಎಲ್ಲರಿಗೂ ಬೇರೆಯವ್ರಿಗೆ ಕಾಣಿಸ್ತಿದೇನಾ? ಬೇರೆಯವ್ರಿಗೆ ಇಬ್ರು ಚಿಲ್ಡ್ರನ್ಸ್ ಗೆ ಕಾಣಿಸ್ತಿಲ್ಲ ಸರ್ ಅಲ್ಲಿ ಸ್ಟೂಡೆಂಟ್ಸ್ ಗೆ. ಇದು ಸ್ಟ್ಯಾಂಡಿಂಗ್ ಆಗೂ ಹೋಗುತ್ತೆ, ಸ್ಟ್ರೈಟ್ ಆಗೂ ಹೋಗುತ್ತೆ. ಆಯ್ತಾ? ಗೊತ್ತಾಯ್ತೇನಾ? ಗೊತ್ತಾಯ್ತಾ? Sir, the video is not visible, sir. No, I'm sure I'm talking about it. I'm talking about it. What do you see? What do you see? ಕುದುರೆ ಜಂಪ್ ಮಾಡುತ್ತೆ, ಎಲ್ ಶೇಪ್ ಅಲ್ಲಿ ಜಂಪ್ ಮಾಡುತ್ತೆ. ಈ ಕಡೆ ಹೋಗುತ್ತೆ, ಎಂಟು ಕಡೆ ಹೋಗ್ಬೋದು ಎಲ್ ಶೇಪ್ ಅಲ್ಲಿ. ಇದಕ್ಕೆ ನೈಟ್ ಜಂಪ್. ಹಲೋ ಹಲೋ ಸರ್. ಓಕೆ, ನೋಡು ಕುದುರೆ ಎಲ್ ಶೇಪ್ ಜಂಪ್ ಮಾಡುತ್ತೆ. ಈ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, 1 2 3 ಎಲ್ ಶೇಪ್ ಅಲ್ಲಿ ಜಂಪ್ ಆಗುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಎಸ್ ಸರ್. ಹಿಂಗು ಒಂದ್ ಸ್ಟೆಪ್ ಹೋಗುತ್ತೆ,
ಒಂದೇ ಸ್ಟೆಪ್ ಹೋಗುತ್ತೆ, ಮುಂದ್ಗಡೆ ಅಥವಾ ಹಿಂದ್ಗಡೆ. ಹಿಂದ್ಗಡೆನೂ ಹೋಗುತ್ತೆ, ಮುಂದ್ಗಡೆನೂ ಹೋಗುತ್ತೆ, ಪಕ್ಕಕ್ಕೂ ಹೋಗುತ್ತೆ, ಎಡಗಡೆನೂ ಹೋಗುತ್ತೆ, ಮುಂದ್ಗಡೆನೂ ಹೋಗುತ್ತೆ. ಬಟ್ ಒಂದೇ ಸ್ಟೆಪ್, ಒಂದೇ ಸ್ಟೆಪ್. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಗೊತ್ತಾಯ್ತಲ್ವಾ? ಸೋಲ್ಜರು ಸೋಲ್ಜರು ಫಸ್ಟ್ ಟೈಮ್ ಎರಡ್ ಸ್ಟೆಪ್ ಹೋಗುತ್ತೆ ಅಥವಾ ಒಂದ್ ಸ್ಟೆಪ್ ಹೋಗುತ್ತೆ? ಒಂದ್ ಸ್ಟೆಪ್ ಹೋಗುತ್ತೆ, ಎರಡ್ ಸ್ಟೆಪ್ ಹೋಗುತ್ತೆ. ಗೊತ್ತಾಯ್ತಾ? ಆದ್ರೆ ಸೋಲ್ಜರ್ ಮುಂದ್ಗಡೆ ಮಾತ್ರ ಹೋಗುತ್ತೆ, ಹಿಂದ್ಗಡೆ ಬರಕ್ಕಾಗಲ್ಲ. ಈಗ ಈಗ ಒಂದ್ ಸ್ಟೆಪ್ ಹೋದ್ರೆ ಹೊಡಿಬಹುದು, ಎರಡ್ ಸ್ಟೆಪ್ ಹೋದ್ರೂ ಇದಕ್ಕೆ ಹೊಡಿಬಹುದು. ಇದಕ್ಕೆ ಎನ್ ಪಾಸೆಂಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಲೋ ಹಲೋ ಗೊತ್ತಾಯ್ತಾ? ಇದಕ್ ಬಂದ್ರೆ ಹೊಡಿಬಹುದು, ಅದಕ್ಕೆ ಎರಡ್ ಸ್ಟೆಪ್ ಬರ್ತಾರೆ, ಆಗ್ಲೂ ಹೊಡಿಬಹುದು. ಅದಕ್ಕೆ ಎನ್ ಪಾಸೆಂಟ್ ಅಂತ ಹೇಳ್ತಾರೆ. ಈಗ ಚೆಕ್ಕು ಚೆಕ್ ಬೇಟ್ ಹೇಳ್ಕೊಡ್ತೀನಿ. ಚೆಕ್ ಅಂದ್ರೆ ರಾಜ ಅಂಡರ್ ಅಟ್ಯಾಕ್, ಬಟ್ ರಾಜನ್ನ ಪ್ರೊಟೆಕ್ಟ್ ಮಾಡ್ಬೋದು. ಚೆಕ್ ಬೇಟ್ ಅಂದ್ರೆ ರಾಜ ಸತ್ತೆ ಹೋದ ಅಂತೇಳಿ. ಈಗ ಈಗ ಒಂದ್ ಮೂವಲ್ಲಿ ಚೆಕ್ ಬೇಟ್ ಮಾಡ್ಬೇಕು. ಹೇಗ್ ಮಾಡ್ತೀರಾ ರಾಜನ್ನ? ಬ್ಲಾಕ್ ಅಲ್ಲ, ವೈಟ್ ವೈಟ್ ವೈಟ್. ಎಲ್ಲಿಗೆ ಹೋಗ್ಬೇಕು? ವೈಟ್ ಕಣೋ, ವೈಟ್ ವೈಟ್, ಬ್ಲಾಕ್ ಅಲ್ಲ. ಟೂ ಜಿ ಸೆವೆನ್ ಹಿಂಗ. ಈಗ ಇದನ್ನ ಹೊಡಿಯಕ್ಕಾಗಲ್ಲ, ಬಿಷಪ್ ಇಂದ ಸಪೋರ್ಟ್ ಇದೆ. ಹಿಂಗ್ ಈ ಕಡೆನೂ ಹೋಗಕ್ಕಾಗಲ್ಲ, ಈ ಕಡೆ ಎಲ್ಲೂ ಹೋಗಕ್ಕಾಗಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ? ಒಂದ್ ಮೂವ್ ಚೆಕ್ ಮೇಟ್ ಮಾಡ್ಬೇಕು. ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಯಾಕ್ ಇನ್ ಒಂದ್ ಮೂವ್. ಚೆಕ್ ಮೇಟ್ ಮಾಡ್ಬೇಕು. ಬ್ಲಾಕ್ ಅನ್ನು ಒಂದ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು. ಹೇಳ್ಬೇಕಾ? ಗೊತ್ತಾಗುತ್ತೆ, ಗೊತ್ತಾಗ್ತಿಲ್ಲ. ಟೂ ಎಚ್ ಸೆವೆನ್ ಇಸ್ ಕರೆಕ್ಟ್. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಶಶಾಂಕ್. ಶಶಾಂಕ್ ಕರೆಕ್ಟ್. ಇಲ್ಲಿಗೆ ಬಂದ್ರೆ ಚೆಕ್ ಕುದುರೆಯಿಂದ ಚೆಕ್ ಇದೆ, ಬಂತಿಯಿಂದ ಚೆಕ್ ಇದೆ, ಇಲ್ಲಿಗೆ ಬಂದ್ರೆ ಕ್ವೀನಿಂದ ಚೆಕ್ ಇದೆ. ಇದಕ್ಕೆ ಚೆಕ್ ಮೇಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಹಲೋ. ಗೊತ್ತಾಯ್ತು ಸರ್. ಗೊತ್ತಾಯ್ತು ಸರ್. ಗೊತ್ತಾಯ್ತು ಸರ್. ಒಂದ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು. ವೈಟ್ ಟು ಪ್ಲೇನ್. ಗೊತ್ತಾಯ್ತು ಸರ್. ಒಂದ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು. ಏನ್ ಮಾಡ್ತೀರಾ? ಒಂದ್ ಮೂವಲ್ಲಿ ಚೆಕ್ ಮೇಟ್ ಮಾಡ್ಬೇಕು. ಹೇಳಿ, ಯಾರು ಗೊತ್ತಿದೆಯೋ ನೋಡಿ. ಈಗ ಕ್ವೀನ್ ಇಲ್ಲಿಗೆ ಬಂದ್ರೆ ರಾಜನ್ ಹೊಡಿಯಕ್ಕೆ ಚೆಕ್ ಮೇಟ್ ಸರ್. ಅದೇ ಕ್ಯೂ ಜಿ ಸೆವೆನ್ ಅಂತ ಹೇಳ್ತಾರೆ. ಅದಕ್ಕೆ ಕ್ಯೂ ಜಿ ಸೆವೆನ್ ಕರೆಕ್ಟಾ? ಯಾರದು ಹೇಳಿದ್ದು? ನಾನು ಮೀನಾ ಸರ್. ಮೀನಾನ? ಓಕೆ, ವೆರಿ ಗುಡ್. ಏನ್ ಓದ್ತಿದ್ಯಾ? ಎಷ್ಟೇ ಕ್ಲಾಸ್ ಓದ್ತಿದ್ಯಾ? 8th ಸರ್. 8th? ಯಾವ ಸ್ಕೂಲು? ಪ್ರೀತಿದಂ ಸರ್. ಓಕೆ, ಚೆಕ್ ಮೇಟ್. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ.
ಒನ್ ಮೂವಲ್ ಚೆಕ್ ಮೇಟ್ ಮಾಡ್ಬೇಕು ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್ ಸರ್ ಹೇಳಿ ಹಲೋ ಸರ್ ಸರ್ ಅದು ರೆಕಾರ್ಡ್ ಮಾಡಕ್ ಅಕ್ಸೆಪ್ಟ್ ಮಾಡಿ ಸರ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಕಳಿಸ್ತೀನಿ ಆದ್ಮೇಲೆ ಚಂದನಿಯೇ ಅಂತ ನನಗೆ ಯಾವುದು ರಿಕ್ವೆಸ್ಟ್ ಬರ್ತಿಲ್ಲ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸರಿ ಸರ್ ಶಶಾಂಕ್ ವೆರಿ ಗುಡ್ ಇಲ್ಲಿಗೆ ಬಂದು ಚೆಕ್ಕು ಚೆಕ್ ಅಂದ್ರೆ ರಾಜ ಅಂಡರ್ ಅಟ್ಯಾಕ್ ಚೆಕ್ ಮೇಟ್ ಅಂದ್ರೆ ರಾಜ ಸತ್ಯವಾದ ಒನ್ ಮೂವಲ್ ಚೆಕ್ ಮೇಟ್ ಮಾಡ್ಬೇಕು ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಒನ್ ಮೂವ್ ಚೆಕ್ ಮೇಟ್ ಮಾಡ್ಬೇಕು ವೈಟ್ ಟು ಪ್ಲೇ ವೈಟ್ ಟು ಬ್ಲಾಕ್ ವೈಟ್ ಟು ಬ್ಲಾಕ್ ಚೆಕ್ ಮೇಟ್ ಮಾಡ್ಬೇಕು ಹೇಳ ಹೇಳ್ತೀರಾ ಸರ್ ಆನೆ ಕರೆಕ್ಟ್ ಯಾರದು ಹೇಳಿದ್ದು ವೀಣಾ ಸರ್ ವೀಣಾ ವೆರಿ ಗುಡ್ ವೀಣಾ ಎಷ್ಟೇ ಕ್ಲಾಸು H8 ಅಂತ ಹೇಳ್ತಾರೆ ವೆರಿ ಗುಡ್ H8 ಅಂತ ಹೇಳ್ತಾರೆ ಅದಕ್ಕೆ ಗೊತ್ತಾಯ್ತಾ ಒನ್ ಮೂವ್ ಚೆಕ್ ಮೇಟ್ ಮಾಡ್ಬೇಕು ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್ ಒಂದೇ ಮೂವ್ ಹೇಳೆ ವೀಣಾ ಹೇಳೆ ಶಶಾಂಕ್ ಹೇಳೋ ಯಾರು ಹೇಳಿದ್ದು ವೆರಿ ಗುಡ್ ಅಭಿ ಸರ್ ಛತ್ತೀಶಾನ ಎಷ್ಟೇ ಕ್ಲಾಸು ಅಭಿ ಸರ್ ಅಭಿ ವೆರಿ ಗುಡ್ ಹಿಂಗ್ ಇಲ್ಲಿಗೂ ಬರಕ್ಕಾಗಲ್ಲ ಚೆಕ್ ಮೇಟ್ ಅದು ಈಗ ಬಂತ ಸ್ಕ್ರೀನ್ ಬಂತ ಒಂದ್ ನಿಮಿಷ ಈಗ ಬಂತ ವೈಟ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್ ಅಲ್ಲಿ ಚೆಕ್ ಮೇಟ್ ಮಾಡ್ಬೇಕು ವೈಟ್ ಆರ್ ಎಚ್ ಒನ್ ಕರೆಕ್ಟ್ ಯಾರು ಹೇಳಿದ್ದು ಅಭಿ ವೆರಿ ಗುಡ್ ಈಗ ಒನ್ ಮೂವಲ್ ಚೆಕ್ ಮೇಟ್ ಮಾಡ್ಬೇಕು ವೈಟ್ ಬ್ಲಾಕ್ ಅನ್ನ ಸರ್ ವೈಟ್ ಟು ಪ್ಲೇ ವೈಟ್ ಕಣೆ ವೈಟ್ ಮೂವ್ ಮಾಡ್ಬೇಕು ಬ್ಲಾಕ್ ಅನ್ನ ವೈಟ್ ಪ್ಲೇ ವೈಟ್ ಬ್ಲಾಕ್ ಚೆಕ್ ಮೇಟ್ ಮಾಡ್ಬೇಕು ನೋಡು ನೀವು ರಾಜ್ ಸೈನಿಕ ಎಂಟನೇ ರ್ಯಾಕಿಗೆ ಹೋದ್ರೆ ಆನೆ ಹಿಂದು ಅಥವಾ ರುಕ್ಕು ಅಥವಾ ಬಿಷಪ್ ಅಥವಾ ನೈಟ್ ತಗೋಬಹುದು ಕರೆಕ್ಟಾ ಅದು ಈಗ ಇದನ್ ಹೊಡೆದ್ರೆ ಏನ್ ತಗೋತೀರಾ ಅದು ಚೆಕ್ ಮೇಟ್ ಆಗತ್ತೆ ಏನ್ ತಗೋತೀರಾ ಹಲೋ ಕುದುರೆ ತಗೊಂಡ್ರೆ ಚೆಕ್ ಮೇಟ್ ಆಗತ್ತೆ ಈಗ ಇಲ್ಲಿಗೂ ಬರಕ್ಕಾಗಲ್ಲ
ಗೊತ್ತಾಯ್ತಾ ಗೊತ್ತಾಗ್ಲಿಲ್ಲ ಸರ್. ನೋಡು ಸೈನಿಕ ಮುಂದೋದ್ರೆ ಎಂಟನೇ ರ್ಯಾಂಕಿಗೆ ಹೋದ್ರೆ ಆನೆ ಕ್ವೀನು ರುಕ್ಕು ಬಿಜಪ್ಪು ನೈಟ್ ತಗೋಬಹುದು. ಇಲ್ಲಿ ನೈಟ್ ತಗೊಂಡ್ರೆ ಚೆಕ್ಮೇಟ್ ಆಗತ್ತೆ. ಗೊತ್ತಾಯ್ತಾ? ಒನ್ ಮೂವತ್ ಚೆಕ್ಮೇಟ್ ಮಾಡ್ಬೇಕು ಬ್ಲಾಕ್ ವೈಟಿಗೆ, ವೈಟ್ ಬ್ಲಾಕಿಗೆ. ವೈಟ್ ಬ್ಲಾಕಿಗೆ ಒಂದ್ ಮೂವತ್ ಚೆಕ್ ಬೇಟ್ ಮಾಡ್ಬೇಕು. ಒಂದ್ ಮೂವತ್ ಚೆಕ್ ಬೇಟ್ ಮಾಡ್ಬೇಕು. ಬಿ ಫೋರ್ ಸಿ, ಬಿ ಸಿ ಫೋರ್ ಗೆ ಕುದುರೆಯಿಂದ ಹೊಡೆದ್ ಬಿಡತ್ತೆ. ಆಗ ನೈಟ್ ಇಂದ ಕುದುರೆಯಿಂದ ಹೊಡೆದ್ ಬಿಡತ್ತೆ. ಕರೆಕ್ಟ್, ವೆರಿ ಗುಡ್ ಟ್ರೈ. ಯಾರದ್ದು ಹೇಳಿದ್ದು? ಶಶಾಂಕ್. ಶಶಾಂಕ್, ಈಗ ಒಂದ್ ಮೂವತ್ ಚೆಕ್ ಬೇರೆ ಎಲ್ಲಿಂದ ಚೆಕ್ ಕೊಡ್ಬೋದು? ಬಿಷಪ್ ಇಂದ ಎಲ್ಲಿಗೆ ಎಲ್ಲಿಗೆ ಹೋದ್ರೆ ಚೆಕ್ ಮೇಟ್ ಆಗತ್ತೆ? ಹೇಳು ಅದನ್ನೇ ನೋಟೇಶನ್ ಪ್ರಕಾರ ಹೇಳು. ಬಿ ಜಿ ಸೆವೆನ್ ಸರ್. ಎಚ್ ಸೆವೆನ್, ಬಿ ಎಚ್ ಸೆವೆನ್ ಕರೆಕ್ಟ್. ರಾಜ ಇಲ್ಲಿಗೂ ಬರಕ್ಕಾಗಲ್ಲ, ಕುದುರೆ ಇದೆ. ಇಲ್ಲಿಗೆ ಬಂದ್ರೆ ಬಿಷಪ್ ಇದೆ, ಇಲ್ಲಿಗೆ ಬಂದ್ರೆ ಬಿಷಪ್ ಇದೆ. ಈಗ ಬಿಷಪ್ ಇಂದ ಚೆಕ್ ಇದೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಗೊತ್ತಾಯ್ತು ಸರ್. ಒಂದ್ ಮೂವತ್ ಚೆಕ್ ವೇಟ್ ಮಾಡ್ಬೇಕು. ವೈಟ್ ವೈಟ್ ಬ್ಲಾಕ್ ನ ಕಿಂಗ್ ಇಸ್ ಈಕ್ವಲ್ ಟು ಕ್ವೀನ್. ರಾಣಿ ಎಲ್ಲೆಲ್ಲಿ ಆನೆ ಇದೆ? ರಾಣಿ ಎಲ್ಲಿಗೆ ಹೋಗ್ಬೇಕು? ಹಲೋ ಸರ್, ಕಟ್ ಕಟ್ ಹೇಳುತ್ತೆ ಸರ್ ನಿಮ್ ವಾಯ್ಸ್. ಕೇಳಿಸ್ತಿಲ್ವಾ? ನೋ ಸರ್. ಕ್ವೀನ್ ಬರ್ತಿಲ್ಲ ಸರ್. ಒನ್ ಮೂವತ್ ಚೆಕ್ ಬೇಟ್ ಮಾಡ್ಬೇಕು. ಹೇಳ್ತೀರಾ ಶಶಾಂಕ್ ಅಥವಾ ವೀಣಾ ಹೇಳ್ತೀರಾ? ಅಭಿ ಹೇಳ್ತೀರಾ? ಹಲೋ ಹಲೋ ಸರ್, ಸ್ಕ್ರೀನ್ ಬರ್ತಿಲ್ವಾ ಸರ್? ಸ್ಕ್ರೀನ್ ಬರ್ತಾ ಇಲ್ಲ. ಈಗ ಬಂತ ಸ್ಕ್ರೀನು? ಈಗ ಬಂತ ಸ್ಕ್ರೀನು? ಇನ್ನು ಇಲ್ಲ ಸರ್. ಬಂತು ಸರ್. ಬಂತಲ್ವಾ? ಒಂದ್ ಮೂವತ್ ಚೆಕ್ ವೇಟ್ ಮಾಡ್ಬೇಕು. ಅಭಿ ಅಥವಾ ವೀಣಾ ಅಥವಾ ಶಶಾಂಕ್ ಹೇಳೋ. ಕ್ಯೂ ಎಫ್ ಸೆವೆನ್ ಸರ್. ಹಾ ಕರೆಕ್ಟ್. ಯಾರು ಹೇಳಿದ್ದು? ಅಭಿ ಸರ್. ಅಭಿ, ವೆರಿ ಗುಡ್. ನೋಡು ಇಲ್ಲಿಗೆ ಬಂದು ಚೆಕ್ಕು, ಇಲ್ಲಿಗೆ ಬಂದು ಚೆಕ್ಕು. ಇದನ್ ಹೊಡೆದ್ರೆ ಬಿಷಪ್ ಇಂದ ಚೆಕ್ ಇದೆ. ಚೆಕ್ ಒನ್ ಮೂವತ್ ಚೆಕ್ ಬಂತಲ್ಲ, ಈಗ ಬಂತಲ್ಲ. ಒಂದ್ ಮೂವತ್ ಚೆಕ್, ಯಾಕಂದ್ರೆ ಇದು ಪ್ರತಿಶತ ಶೇರ್ ಮಾಡು. ಜಾಸ್ತಿ ಜನ ಇದ್ದಾಗ ಪ್ರತಿಶತ ಶೇರ್ ಮಾಡ್ಬೇಕಾಗತ್ತೆ. ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಶಶಾಂಕ್, ವೆರಿ ಗುಡ್. ಎಷ್ಟೇ ಕ್ಲಾಸ್? ಎಷ್ಟೇ ಕ್ಲಾಸ್? ಸೆಕೆಂಡ್ ಪಿ ಸರ್. ಸೆಕೆಂಡ್ ಪಿ. ಓಕೆ. ಏನ್ ತಗೊಂಡಿದ್ಯಾ? ಸೈನ್ಸ್ ತಗೊಂಡಿದ್ದೀನಿ ಸರ್. ಸೈನ್ಸ್ ತಗೊಂಡಿದ್ಯಾ? ಒನ್ ಮೂವ್ ಚೆಕ್ ಮೇಟ್ ಮಾಡ್ಬೇಕು. ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್. ಕೇಳಿಸ್ತಾ ಇಲ್ಲ ಸರ್. ಈಗ ಕೇಳಿಸ್ತಾ ಸರ್, ಕೇಳಿಸ್ಬೋದು ಕಣೆ. ಈಗ ಸ್ಕ್ರೀನ್ ಬಂತಾ ಇಲ್ಲ? ನೋ ಸರ್. ಈಗ ಬರುತ್ತೆ ನೋಡಿ, ಸ್ಕ್ರೀನ್ ಬಂತ. ಈಗ ಬರುತ್ತೆ ನೋಡಿ. ವೈಟ್ ಟು ಪ್ಲೇನ್ ಚೆಕ್ ಮೇಟ್ ಬ್ಲಾಕ್ ಇನ್ ಒನ್ ಮೂವ್. ಕರೆಕ್ಟ್. ಕರೆಕ್ಟ್ ಕಣ. ಯಾರು ಹೇಳಿದ್ದು? ಶಶಾಂಕ.
हाँ सर वेरी गुड हाउ सर वेरी गुड वेरी गुड सर इन्नोंद सारी हाँ ये तीन कड़े एक बार ये तीन कड़े मुंदिन वाले ने मत ये तीन कड़े ये वेट टू प्ले वन मोर चेकपॉइंट मार बैक ಬಂದ್ಮೂಲ್ ಚೆಕ್ ಪಾಯಿಂಟ್ ಮಾಡ್ಬೇಕು ಸಶಾಂತ್ ಕೇಳ್ತೇನು ವೀಣಾ ಅಭಿ ಸರ್ ಆನೆ ರಾಣಿ ಹತ್ರ ಹೋದ್ರೆ ಚೆಕ್ ವೀಣು 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 ಓಕೆ ಸರ್ ಸರ್ ಸ್ಕ್ರೀನ್ ಬರ್ತಿಲ್ಲ ಬರ್ತಿಲ್ವಾ ಬಂತಾ ಈಗ ಬಂತಾ ನೋ ಸರ್ ಎಸ್ ಸರ್ ಒನ್ ಮೂಲ್ ಚೆಕ್ ಪಾಯಿಂಟ್ ಮಾಡ್ಬೇಕು ವೈಟ್ ಬ್ಲಾಕ್ Q87 ಆ ಕರೆಕ್ಟ್ ಕಣ ಶಶಾಂತ್ ಏನೋ ವೆರಿ ಗುಡ್ ಹಾ ಸರ್ ವೆರಿ ಗುಡ್ ಮೂರು ಚೆಕ್ ಪಾಯಿಂಟ್ ಮಾಡ್ಬೇಕು ವೈಟ್ ಬ್ಲ್ಯಾಕ್ ಅಂತ ವೈಟ್ ಬ್ಲ್ಯಾಕ್ ಒಂದು ಮೂರು ಚೆಕ್ ಪಾಯಿಂಟ್ ಮಾಡ್ಬೇಕು ಸರ್ ಸ್ಕ್ರೀನ್ ಬರ್ತಿಲ್ಲ ಬರ್ತಿಲ್ವಾ ಬತ್ತೆ ಹಾ ಇಲ್ಲ ಸರ್ ಈಗ ಶೇರ್ ಮಾಡ್ತೀನಿ ಈಗ ಬಂತಾ ಈಗ ಬಂತಾ ಎಸ್ ಸರ್ ಬಂತು ಹಾ ಬಂತು ಸರ್ ಬಂತು ಸರ್ ಒಂದು ಮೂವತ್ತು ಚೆಕ್ ವೇಟ್ ಮಾಡ್ಬೇಕು ಆರ್ ಡಿ ಏಟ್ ಆರ್ ಡಿ ಏಟ್ ಈಗ ರುಕ್ ಎಫ್ ಏಟ್ ಅಂತ ಯಾಕೆ ಬರೋಕ್ಕಾಗಲ್ಲ ಇದು ಹಿಂದ್ಗಡೆ ಯಾಕೆ ಬರೋಕ್ಕಾಗಲ್ಲ ಯಾಕೆ ಬರಕ ಅದಕ್ಕೆ ವಿಂದ ಚೆಕ್ ಆಗತ್ತೆ ಪಿನ್ ಆಗಿದೆ ಅದು ಗೊತ್ತಾಯ್ತಾ ಸರ್ ಒಂದ್ ಮೂಲ ಚೆಕ್ ಪೇಟ್ ಮಾಡ್ಬೇಕು ವೈಟ್ ಬ್ಲ್ಯಾಕ್ ಅನ್ನ ಬ್ಲಾಕ್ ಅದಕ್ಕೆ ಏನ್ ಮಾಡ್ಬೇಕು ಕರೆಕ್ಟ್ ಈಗ ಇದರಿಂದ ಹೊಡಿಯಕ್ಕಾಗಲ್ಲ ಮುಂದೆ ಬರಕ್ಕಾಗಲ್ಲ ಇದು ಪಕ್ಕಕ್ಕೂ ಗೊತ್ತಾಯ್ತಾ ಅರ್ಥ ಆಗಿಲ್ಲ ಸರ್ ನೋಡು ರಾಜನ್ ಚೆಕ್ ಇದೆ ಈಗ ಫೋಲ್ಡಿಂದ ಹೊಡಿಯಕ್ಕಾಗಲ್ಲ ರುಕ್ಕಿಂದ ಚೆಕ್ ಇದೆ ರಾಜ ಈ ಕಡೆ ಬರಕ್ಕಾಗಲ್ಲ ಬಿಷಪ್ ಇಂದ ಚೆಕ್ ಇದೆ ಗೊತ್ತಾಯ್ತಾ ನೈಟ್ ಜಿ ಸಿಕ್ಸ್ ಅಂತ ಹೇಳ್ತಾರೆ ಎನ್ ಜಿ ಸಿಕ್ಸ್ ಅಂತ ಹೇಳ್ತಾರೆ Thank you.